ಕೂಡ ನಮ್ಮ ರಾಷ್ಟ್ರೀಯ ನಾಯಕರುಗಳು ಕೊಟ್ಟಿಲ್ಲ ಅಲ್ಲಿ. ಇದು ಭಾಳ ಸ್ಪಷ್ಟವಾದ ವಿಚಾರ ಅಲ್ಲಿ. ಸೊ ಹಾಗಾಗಿ ನಮಗೆ 3ನೇ ತಾರೀಕು ದಿನ ನಿಗದಿಯಾಗಿತ್ತು, ಡೇಟು 22 ಡೇಟು 3ನೇ ತಾರೀಕು ಕೊಟ್ಟಿದ್ದು ಅಲ್ಲಿ. ಅಕಸ್ಮಾತ್ ಒಂದು ಪಕ್ಷ ಮುಂದೆವರು ಕೂಡ ಒಂದು 4-5 ಡೇಸ್ ಅಂತಂದರೆ ಅಕ್ಟೋಬರ್ 3 3ನೇ ತಾರೀಕು 22 ಡೇಟ್ ಕಂಪ್ಯೂಟರ್ ಜನರೇಟ್ ಆಗಿದ್ದ ಡೇಟ್ ಅದು. ಆ ಸ್ಟೇ ಕೊಟ್ಟರೋದು ಕೂಡ ಟಿಲ್ ನೆಕ್ಸ್ಟ್ ಡೇಟ್ ಅಂತಲೇ ಹೇಳಿ, ನೆಕ್ಸ್ಟ್ ಡೇಟ್ ತನಕ ಆಗೋದು ಅಂತಂದೇಳಿ. ನಾವು ಈಗಾಗಲೇ ನಾವು ಅದಕ್ಕೆ ಒಂದು ಸ್ಟ್ರಾಂಗ್ ಎವಿಡೆನ್ಸನ್ನು ಕೋರ್ಟ್ ಮಾಡಿ ನಾವಲ್ಲಿ ಅಬ್ಜೆಕ್ಷನ್ ಫೈಲ್ ಮಾಡಿದ್ವಿ ಸುಪ್ರೀಂ ಕೋರ್ಟಲ್ಲಿ. ಅಲ್ಲಿ ಅವರು ಬಲಿಷ್ಠವಾದಂಥ ಈ ರಾಷ್ಟ್ರದ ಖ್ಯಾತ ವಕೀಲರುಗಳನ್ನ ಕೂಡ ಮಡಗಿದ್ದಾರೆ ಅಲ್ಲಿ, ಒಂದು 6 ಜನ ವಕೀಲರುಗಳನ್ನ ಮಡಗಿದ್ದಾರೆ ಅಲ್ಲಿ. ಅದಕ್ಕೆ ಸರಿಸಮಾನವಾಗಿ ನಾವಿದ್ದಕ್ಕೆ ನಾವು ಕೂಡ ನಿಂತಿದ್ದೀವಿ ಅಲ್ಲಿ. ನನ್ನ ಗುರಿ ಒಂದೇ, ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಅಲ್ಲಿ. ನಾನು ನನ್ನ ನಿರಂತರವಾದ ಹೋರಾಟ ನ್ಯಾಯ ರಕ್ಷಣೆಗಾಗಿ, ಇಲ್ಲಿನ ಪ್ರಜಾಪ್ರಭುತ್ವದ ಉಳಿವಿಗಾಗಿ, ಮತ್ತು ದೀನದ ದಲಿತರು ಅಸ್ಪೃಶ್ಯತೆಗೊಳಗಾಗಿರುವಂಥವ್ರು, ಅಂದರೆ ಯಾರು ಹೇಳಿ, ಈ ರಾಜಕೀಯ ಅಸ್ಪೃಶ್ಯತೆಗೆ ಒಳಗಾಗಿರೋಂಥವ್ರ ರಕ್ಷಣೆ ಮಾಡಬೇಕಂತೇಳಿ ನಾನು ನಿಂತಿರೋದು ನಾನು ಅಲ್ಲಿ. ಹಾಗಾಗಿ ಯಾರಿಗೂ ಗೊಂದಲ ಬೇಡ, ನಮ್ಮ ಕ್ಷೇತ್ರದ ಜನತೆಗೆ, ವಿಶೇಷವಾಗಿ ಹಾಸನ ಲೋಕಸಭಾ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ನನ್ನ ಮತದಾರರಿಗೆ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಾನಲ್ಲಿ ದೇವರಾಜೇಗೌಡರು ಯಾವುದೇ ರೀತಿ ಕಾಂಪ್ರಮೈಸ್ಗೆ ಹೋಗಲ್ಲ, ಅಪೀಲನ್ನು ವಿಡ್ರಾ ಮಾಡಲ್ಲ ಅಲ್ಲಿ. ಇದು ಅಂತ್ಯಘಟ್ಟವನ್ನು ತಲುಪಿಸ್ತೀವಿ ನಾವಲ್ಲಿ. ನಾನೇನು, ನಮ್ಮ ತಂದೆ ನಮ್ಮ ತಾತ ಯಾರು ರಾಜಕೀಯ ವಂಶದಿಂದ ಬಂದವರಲ್ಲ, ನಾವೆಲ್ಲ ಭಾಳ ಕಡು ಬಡತನದಿಂದ ಬಂದಿರೋಂಥವ್ರು. ನನಗೆ ಅಧಿಕಾರ ಬೇಕು ಅನ್ನೋ ಆಸೆ ನನಗೂ ಕೂಡ ಇಲ್ಲ ಅಲ್ಲಿ. ಈ ತಾತ್ವಿಕ ಅಂತ ತಲುಪೋತನ ಕೂಡ ನಾನು ಕಾನೂನು ಹೋರಾಟ ಮಾಡ್ತೀನಿ ಅಲ್ಲಿ. ಅದರಲ್ಲಿ ಯಾರು ಅಡ್ಡಿ ಬಂದರೂ ಕೂಡ ಎಲ್ಲೂ ಕೂಡ ಸ್ಟಾಪ್ ಮಾಡೋಂಥ ವಿಚಾರ ಇಲ್ಲ ಅಲ್ಲಿ. ಯಾರೆಲ್ಲ ಗೊಂದಲ ಬೇಡ ಅಲ್ಲಿ. ಹೇಗೆ ಮಾಡ್ತೀರಾ, ಏನು ಯಾರು ನಿಮಗೆ ದೇಣಿಗೆ ಕೊಟ್ಟವ್ರ ಅಂತಂದೇಳಿ ನಾನು ಯಾರ ಹತ್ರಲ್ಲಿ ಕೂಡ ದೇಣಿಗೆ ಕೇಳೋ ಒಂದು ಸನ್ನಿವೇಶದಲ್ಲಿ ಇಲ್ಲ ನನ್ನಲ್ಲಿ. ಆ ಪ್ರತಿ ಚುನಾವಣೆಯನ್ನು ನಾನು ಗಮನದಲ್ಲಿ ಮಾಡಿಕೊಂಡಿದ್ದೀನಿ ಅಲ್ಲಿ. ಚುನಾವಣೆಯಲ್ಲಿ ಆದಂಥ ನನಗೆ ಅನ್ಯಾಯ, ಆದಂಥ ಖರ್ಚು ವೆಚ್ಚಗಳು, ಅದನ್ನು ನಾನು ತಲೆ ಮಾಡಿಕೊಂಡು ನಾನಲ್ಲಿ ನಿಜವಾದ ನ್ಯಾಯ ಸಿಗೋದಕ್ಕೆ, ನ್ಯಾಯ ಪಡೋದಕ್ಕೆ ಒಂದು ವೇದಿಕೆ ಸೃಷ್ಟಿಯಾಗಿದೆ ನನಗಲ್ಲಿ. ಅದನ್ನು ಸದುಪಯೋಗ ಪಡ್ಕೋತೀನಿ ಅಂತಂದು ಹೇಳ್ತಾ, ಕೆಲವರಲ್ಲಿ ಗೊಂದಲ ಏನು ಅಂತಂದರೆ ಹಾಸನ ಜಿಲ್ಲೆಯಿಂದ JDS ಅಭ್ಯರ್ಥಿಗಳನ್ನ ಹಾಕ್ತಾರೆ ಅಂತೇಳಿ. ನಾನು ಒಂದು ಮಾತನ್ನು ಸ್ಪಷ್ಟೀಕರಣ ಮಾಡಲಿಕ್ಕೆ ಇಚ್ಛೆಪಡ್ತೀನಿ ನಾನಲ್ಲಿ. ಈಗಾಗಲೇ ಮತದಾರರ ಮನಸ್ಸು ಭಾರತೀಯ ಜನತಾ ಪಕ್ಷದ ಮೇಲೆ ನಿಂತಿದೆ. ಇವತ್ತು ಒಬ್ಬ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದಂಥ ದೇವರಾಜೇಗೌಡರ ಹೋರಾಟ ಇವತ್ತು ಈ ಭ್ರಷ್ಟರ ಬೇಟೆಗೆ ಮತ್ತು ದುಷ್ಟಶಕ್ತಿಯ ನಿಗ್ರಹಿಸೋದಕ್ಕೆ ಒಂದು ಅವಕಾಶ ಆಯಿತು ಅಂತೇಳಿ ಒಂದು ಅಪಾರವಾದ ನಂಬಿಕೆಯನ್ನು ಅಚಲವಾದ ಮನಸ್ಸನ್ನು ಇಟ್ಕೊಂಡಿದ್ದಾರೆ ಅಲ್ಲಿ. ಸೊ ಆ ದೃಷ್ಟಿಯಿಂದ ಆ ನಂಬಿಕೆಯನ್ನು ಉಳಿಸ್ಕೊತೀವಿ ನಾವಲ್ಲಿ. ನಮ್ಮಲ್ಲೂ ಕೂಡ ಇದ್ದಾರೆ. ಈಗ ಭಾರತೀಯ ಜನತಾ ಪಕ್ಷದಿಂದ ಲೋಕಸಭಾ ಕ್ಷೇತ್ರಕ್ಕೆ ನಿಲ್ಲುವಂಥರಾಗಿರ್ಬೋದು, ಪ್ರೀತಮ್ ಗೌಡ ಆಗಿರ್ಬೋದು, ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಉಳ್ಳೇಳಿ ಸುರೇಶ್ ಏನು ಹಾಲಿ ಶಾಸಕರಿದ್ದಾರೆ ಅವರು ಕೂಡ ಇದ್ದಾರೆ. ನಾನು ಕೂಡ ವಿಶೇಷವಾಗಿ ನಾನು ಇದ್ದೀನಿ ಅಲ್ಲಿ. ಎ.ಟಿ. ರಾಮಸ್ವಾಮಿ ಇದ್ದಾರೆ. ಎಲ್ಲರಿಗಿಂತ ಮುಖ್ಯವಾಗಿ ಪಕ್ಷಕ್ಕೆ ಬರಬೇಕಾದ್ರೂ ಕೂಡ ಅವರಲ್ಲಿ ಅವ್ರನ್ನ ನಾವೊಂದು ಭರವಸೆ ನಂಬಿಕೆಯನ್ನಿಟ್ಟು ಪಕ್ಷಕ್ಕೆ ಅವ್ರನ್ನ ಕರ್ಕೊಬಂದು ನಾವಲ್ಲಿ. ವಿಶೇಷ ಆದ್ಯತೆ ಎ.ಟಿ. ರಾಮಸ್ವಾಮಿ ಅವರಿದ್ದಾರೆ ಅಲ್ಲಿ. ನನ್ನ ಪ್ರಕಾರ JDS ಪಕ್ಷದಲ್ಲಿ ನಾ ಒಂದು ಕೊರತೆ ಪ್ರಾರಂಭ ಆಗ್ಬೋದು, ಅಭ್ಯರ್ಥಿಗಳ ಕೊರತೆ ಪ್ರಾರಂಭ ಆಗ್ಬೋದು. ಅಕಸ್ಮಾತ್ ಮೈತ್ರಿ ಆದರೂ ಕೂಡ ನಾವಲ್ಲಿ ಇದನ್ನು ರಾಷ್ಟ್ರ ನಾಯಕರಿಗೆ ಮನವರಿಕೆ ಮಾಡಿ ಅಲ್ಲಿ. ನೀವಲ್ಲಿ ನಮ್ಮ ಗುರಿ ನರೇಂದ್ರ ಮೋದಿಜಿಯವ್ರನ್ನ ಮತ್ತೊಮ್ಮೆ ನಾವು ಪ್ರಧಾನಮಂತ್ರಿ ಮಾಡಬೇಕು ನಾವಲ್ಲಿ.